ಓಂ ಗುರು ಬಸವ ಲಿಂಗಾಯ ನಮಃ ಬಸವಾದಿ ಶರಣರು ಸೃಜಿಸಿದಂಥ ಲಿಂಗಾಯತ ಧರ್ಮಕ್ಕೆ ಬಹಳಷ್ಟು ಪೆಟ್ಟುಗಳು ಬಿದ್ದಿವೆ ಬಹುಶಃ ಇವತ್ತಿಗೂ ಸಹಿತ ವೈದಿಕ ಶಾಹಿ ವ್ಯವಸ್ಥೆ ಆ ಲಿಂಗಾಯತ ಧರ್ಮವನ್ನು ಹೇಗಾದರೂ ಸರಿ ನಾಶ ಮಾಡಬೇಕಂತಕ್ಕಂಥ ಕುತಂತ್ರ ಮತ್ತು ಹವಣಿಕೆಯಲ್ಲಿ ಅವು ತೊಡಗಿವೆ ಇದರಲ್ಲಿ ಎರಡು ಮಾತುಗಳೇ ಇಲ್ಲ ಇವತ್ತಿನ ಲಿಂಗಾಯತರ ಸ್ಥಿತಿಗೆ ಮೂಲ ಕಾರಣ ಈ ವೈದಿಕ ಶಾಹಿ ವ್ಯವಸ್ಥೆ ಹೇಗಾದರೂ ಸೈ ಬಸವಾದಿ ಪ್ರಮಥರ ವಚನ ಸಾಹಿತ್ಯವನ್ನು ಬಗ್ಗು ಬಡಿಬೇಕು ಆ ವಿಚಾರಗಳನ್ನು ಹಾಗೂ ಆ ವಿಚಾರದ ಆಧಾರಿತವಾದಂಥ ನಡಾವಳಿಗಳನ್ನು ಹೇಗಾದರೂ ಸೈ ಅದರ ಮಗ್ಗಲನ್ನು ಮುರಿಬೇಕಂತ ಒಂದು ವ್ಯವಸ್ಥಿತವಾದಂಥ ಪಿತುರಿ ಈ ರಾಜ್ಯದಲ್ಲಿ ನಡೀತಾ ಬಂದಿದೆ ಭಾಳಷ್ಟು ಜನ ಪ್ರಜ್ಞಾವಂಥ ಬಸವವಾದಿಗಳಿಗೆ ಇದು ಗೊತ್ತಿದೆ ತೀರಾ ಇತ್ತೀಚೆಗೆ ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಇದಕ್ಕಿಂತ ಪೂರ್ವದಲ್ಲಿ ಮಣ್ಣೆತ್ತಿನ ಮಣ್ಣೆತ್ತಿನ ಅಮಾವಾಸ್ಯ ದಿನ ಬಸವ ಜಯಂತಿ ಆಚರಣೆ ಮಾಡಿದವರು ನಾವು ಕಾರು ಹುಣ್ಣುವೆಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಿದವರು ನಾವು ಬಸವ ಜಯಂತಿಯಲ್ಲೂ ಕೂಡ ಎತ್ತುಗಳನ್ನು ಮೆರೆಸಿದವರು ನಾವುಗಳು ಆದರೆ ಹರಡೇಕರ್ ಮಂಜಪ್ಪನವರು ಬರೋವರೆಗೂ ಬಸವ ಜಯಂತಿ ಅಂದರೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ ಅಷ್ಟಿಷ್ಟು ಯಾಕೆ ನಮ್ಮ ನಡುವೆ ಇರತಕ್ಕಂಥ ಇವತ್ತಿಗೂ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಾಯತರೇ ಆಗಿರುವಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರು ಬಸವ ಜಯಂತಿಯನ್ನು ಕಳೆದ ವರ್ಷವೇ ಯಾವ ರೀತಿ ಆಚರಣೆ ಮಾಡಿದರು ಅಂತನೋದನ್ನು ನಾವು ನೀವೆಲ್ಲ ಬಲ್ಲೆವು ಅಂಥ ವಯೋವೃದ್ಧರನ್ನು ಕೂಡ ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥಿತವಾದ ಪಿತುರಿ ಇಲ್ಲಿ ನಡಿತಾನೇ ಇದೆ ಹರ್ಡೇಕರ್ ಮಂಜಪ್ಪನವರು ಮೊಟ್ಟ ಮೊದಲು ಅವರು ಆರ್ಯ ಸಮಾಜದವರು ಆರ್ ಎಸ್ ಆರ್ಯ ಸಮಾಜದವರು ಬಸವಾದಿ ಶರಣರ ತತ್ವಗಳನ್ನು ಓದಿಕೊಂಡು ಹೇಗಾದರೂ ಸರಿ ನಾನು ಲಿಂಗ ದೀಕ್ಷೆ ಪಡಿಬೇಕು ಲಿಂಗ ದೀಕ್ಷೆ ಪಡೆಯುವ ಮೂಲಕ ಲಿಂಗ ನಿರೀಕ್ಷೆಯನ್ನು ಮಾಡುವ ಮೂಲಕ ಇಷ್ಟಲಿಂಗವನ್ನು ಪಡೆಯುವ ಮೂಲಕ ನನ್ನ ದೇವರನ್ನು ನನ್ನ ಅರಿವನ್ನು ನನ್ನ ಅರಿವಿಗೆ ನಾನೇ ಗುರುವಾಗ ಗುರು ಆಗಬೇಕು ಅಂತಕ್ಕಂಥ ತಹತಃ ಅವರ ಅವರೊಳಗಡೆ ಕುದಿತಾ ಇತ್ತು ಅಂತ ಸಮ ಹಾಗಾಗಿ ಕಂಡು ಕಂಡವ್ರಿಗೆ ಅವರು ನನಗೆ ಇಷ್ಟಲಿಂಗ ಧಾರಣೆ ಮಾಡಿರಿ ಅಂತ ಕೇಳಿದರು ಯಾರೂ ಅದಕ್ಕೆ ಸ್ಪಂದಿಸಿರಲಿಲ್ಲ ಇದಕ್ಕೆ ಒಂದು ಶತಮಾನ ಅಷ್ಟೇ ಹೋಗಿದ್ದೆ ಅಷ್ಟೇ ಕೊನೆಗೆ ಅವರು ಚಿತ್ರದುರ್ಗದ ಬೃಹನ್ಮಠ ಇದೆಯಲ್ಲ ಆ ಬೃಹನ್ಮಠದ ಅಂದಿನ ಆ ಪಟ್ಟದ ಜಗದ್ಗುರುವಾಗಿರ್ತಕ್ಕಂಥ ಜಯದೇವ ಜಗದ್ಗುರು ಅವರಲ್ಲಿ ಹೋಗ್ತಾರೆ ನನಗೆ ಇಷ್ಟಲಿಂಗ ಧಾರಣೆ ಮಾಡ್ರಿ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ನೀವು ಯಾವ ಸಮಾಜದವರು ನನೀಗ ಆರ್ಯ ಸಮಾಜದವನು ನನಗೆ ತಾಯಿ ಗೊತ್ತು ತಂದೆ ಗೊತ್ತಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಅವ್ರಂತಾರೆ ಇಷ್ಟಲಿಂಗ ನಿನಗೆ ಹೇಗೆ ದರ್ಶೋದಪ್ಪ ಪಂಚಕರ ರಕ್ಷಣ ಆಲೋಚನೆ ಮಾಡ್ತಾರೆ ಆಗ ಅವ್ರ ಕೈಯಲ್ಲಿ ಬಸವಣ್ಣವರು ಒಂದು ವಚನವನ್ನು ಕೊಡ್ತಾರೆ ಅವರು ವಚನ ಎಂಥ ಅದ್ಭುತ ನೋಡ್ರಿ ನೀವು ವಚನ ನೋಡಿದರೆ ವಚನಕಾರರ ಆಶಯ ಶರಣರ ಕ್ರಾಂತಿ ಶರಣರ ವಿಚಾರಧಾರೆ ಯಾವ ರೀತಿಯಾಗಿತ್ತು ಅಂತ ನಮಗೆ ಮನದಟ್ಟಾಗಿ ಬಿಡ್ತದೆ ಸಂಪೂರ್ಣ ಪುತ್ರನಾಗಲಿ ವೇಷ್ಯಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ದಾಸಿ ಪುತ್ರನಾಗಲಿ ವೇಶ್ಯಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುವುದೇ ಯೋಗ್ಯ ಇಷ್ಟಲಿಂಗ ಧಾರಣೆ ಮಾಡುತ್ತಿರಲಿಲ್ಲ ಅವರಿಗೆ ಜಾತಿ ಇಲ್ಲ ಸೂತಕಗಳಿಲ್ಲ ಆತ ಪುತ್ರನಾಗಿರ್ಬೋದು ವೆಷ್ಯ ಪುತ್ರನಾಗಿರ್ಬೋದು ಅದಕ್ಕೆ ಶಿವದೀಕ್ಷೆ ಇಷ್ಟಲಿಂಗ ಲಿಂಗ ದೀಕ್ಷೆಯನ್ನು ಕೊಟ್ಬಿಟ್ರೆ ಸಾಕು ಆತನನ್ನು ಯಾರಿಗೆ ಇಷ್ಟಲಿಂಗ ಧಾರಣೆಯನ್ನು ನೀವು ಮಾಡ್ತಿರಲಿಲ್ಲ ಆ ಸಾಕ್ಷಾತ್ ಶಿವನೆಂದು ವಂದಿಸಿ ಆತನ ಪೂಜಿಸಿ ಆತನ ಪಾದೋದಕ ಪ್ರಸಾದವನ್ನು ಪಡೆದುಕೊಂಬುದೇ ಯೋಗ್ಯ ಹೀಗಲ್ಲದೆ ನೋಡಿ ಕೊನೆಗೆ ಹೇಳ್ತಾರೆ ಬಸವಣ್ಣರು ಹೀಗಲ್ಲದೆ ಉದಾಸೀನವೋ ಮಾಡಿದಡೆ ಉದಾಸೀನವೋ ಮಾಡಿ ಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕ ಕಾರಣ ಕೂಡಲ ಸಂಗಮ ದೇವ ಎಷ್ಟು ಸ್ಪಷ್ಟ ಇದೆ ನೋಡಿ ಇದು ಯಾರ ಪರವಾದಂಥ ಧರ್ಮ ಅಂತನ್ನೋದನ್ನು ಅಪ್ಪ ಬಸವಣ್ಣ ಇದು ನಾಲ್ಕು ಸಾಲುಗಳಲ್ಲಿ ಹೇಳಿದ್ದಾರೆ ಎಲ್ಲರಿಂದ ತಿರಸ್ಕೃತ ಅಂಥವ್ರ ಧರ್ಮ ನೊಂದಿರ್ತಾರಲ್ಲ ಅವರ ಧರ್ಮ ಯಾರಿಗೆ ತಂದೆ ತಾಯಿ ಇಲ್ಲ ಅಂತ ತಬ್ಬರಿಳಾಗಿರ್ತಾರಲ್ಲ ಅವರ ಧರ್ಮ ಇದು ಅವರು ಕೂಡ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಳ್ಳಬಹುದು ಅಂತ ಅನ್ನೋದು ಸ್ಪಷ್ಟ ಇದೆ ಇದು ಕೊಟ್ಟಾಗ ಕ್ಷಣ ಕಕ್ಕಾಬಿಕ್ಕಿ ಬಿಕ್ಕಿ ಆಗಿ ಹೋಗ್ತಾರೆ ಜಗದ್ಗುರುಗಳು ಕೊನೆಗೆ ಹೇಳ್ತಾರೆ ಇದು ನಿನ್ನ ಧಾರಣೆ ನಾ ಮಾಡಲಿಕ್ಕೆ ಮಾಡೋದಕ್ಕಿಂತಲೂ ಹೋಗಪ್ಪ ಅಲ್ಲಿ ಶಿವೋಯುಗಳದ ಅಥಣಿ ಶಿವಗಳು ಅದಾರ ಅಥಣಿ ಶಿವಗಳು ಮಾತ್ರ ನಿನಗೆ ಧಾರಣೆ ಮಾಡಬಲ್ಲರು ಅಂತ ನಮ್ಮ ಹರಡೇಕರ್ ಮಂಜಪ್ಪನವರು ತೀವ್ರ ದಾಹಿಗಳಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಕಟ್ಟಿಕೊಳ್ಳಲೇಬೇಕಂತಕ್ಕಂಥ ಒಂದು ಮನೋವ್ಯಾಕುಲದಲ್ಲಿರ್ತಕ್ಕಂಥ ಹರಡೇಕರ್ ಮಂಜಪ್ಪನವರು ಎರಡು ಮಾತಾಡಲಾರದೆ ಆ ಕೂಡಲೇ ಅಥಣಿ ಅವ್ರು ಬಿಡು ಹತ್ತಣಿ ಶಿವಗಳ ಹತ್ರ ಹೋಗ್ತಾರೆ ಅತ್ತಣಿ ಶಿವಗಳಿಗೆ ಹೋದಾಗ ಅಲ್ಲಿ ಜಯದೇವ ಜಗತ್ಗಳು ಒಂದು ಲೆಟರ್ ಬರೆದುಕೊಟ್ಟಿರ್ತಾರೆ ಇವ್ರಿಗೆ ಲಿಂಗಧಾರಣೆ ಮಾಡ್ರಿ ಅಂತ ಆ ಪತ್ರವನ್ನು ಕೊಡ್ತಾರೆ ಕ್ಷಣ ಇವ್ರನ್ನ ಹರಡೇಕರ್ ಮಂಜಪ್ಪನವ್ರು ನೋಡ್ತಾರ ನೋಡಿದ ತಕ್ಷಣ ಅವರ ಮಾತು ಹೇಳ್ತಾರ ಧಾರಣೆ ನಿನಗೆ ಮಾಡ್ತೀನಿ ಆದರೆ ನೀನು ಬೆಳಕಾರಿ ಈ ಊರಲ್ಲಿ ಇರಬಾರ್ದು ಅಂತ ನೋಡಿ ಎಂಥ ಕಾಲ ಧಾರಣೆ ಮಾಡಿದರೆ ನೀನು ಊರಲ್ಲಿ ಇರಬಾರ್ದು ಒಂದು ವೇಳೆ ನಿನಗೆ ಇಷ್ಟು ಲಿಂಗಧಾರಣೆ ಮಾಡಿದರೆ ಗೊತ್ತಾದರೆ ಈ ಕರ್ಮಠ ಜನ ಸುಮ್ಮನೆ ಇರೋದಿಲ್ಲ ನನ್ನನ್ನು ನಿನ್ನನ್ನು ಹಿಗ್ಗ ಮುಗ್ಗ ಬೈದಾಡಿ ಎಳೆದಾಡಿ ಏನಾದರೂ ಮಾಡೋ ಸಾಧ್ಯತೆ ಇರ್ತದ ಅಂತ ಹೇಳ್ತಾರೆ ಅವು ಆ ಮಾತಿಗೆ ಒಪ್ಪಿ ಇಷ್ಟಲಿಂಗ ಅಪೇಕ್ಷೆಯಾದಂಥ ಅರಡೇಕರ್ ಮಂಜಪ್ಪನವರು ಅವರಿಂದ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಳ್ತಾರೆ ಇವರು ಇಷ್ಟು ಇಷ್ಟಲಿಂಗ ಅಪೇಕ್ಷೆಯಾಗಿರ್ ಆಗಿ ಬಂದಂಥವ್ರು ಈ ತತ್ವ ಚಿಂತನೆಗಳನ್ನು ಜನಮಾನಸಿಗೆ ಮುಟ್ಟಿಸ್ಬೇಕಂತ ಭಾಳ ತಹತ ಒಳಗಡೆ ಅದಕ್ಕಾಗೇ ಪತ್ರಿಕೆಗಳನ್ನು ತೆಗಿತಾರೆ ಶರಣ ಸಂದೇಶ ಅಂತ ಒಂದು ಪತ್ರಿಕೆ ತೆರತೀರ ಧನುರ್ದಾರಿ ಅಂತ ಮತ್ತೊಂದು ತೆಗಿತಾರ ಮಕ್ಕಳಿಗಾಗಿ ಒಂದು ಪತ್ರಿಕೆ ತೆಗಿತಾರೆ ಯುವತಿಯರಿಗಾಗಿ ಒಂದು ಮಹಿಳೆಯರಿಗಾಗಿ ಒಂದು ಪತ್ರಿಕೆ ತೆಗಿತಾರೆ ಒಬ್ಬ ಸಂಪೂರ್ಣ ಇಡೀ ತನ್ನ ಬದುಕನ್ನು ಶರಣ ಸಾಹಿತ್ಯಕ್ಕೆ ಸಮಾಜ ಸುಧಾರಣೆಗೆ ಮಕ್ಕಳು ಮದುವೆನ ಮಾಡಿ ಮಕ್ಕಳು ಮಕ್ಕಳಂತೂ ಇಲ್ಲ ಸಮಾಜದ ಜನಗಳೇ ನನ್ನ ಮಕ್ಕಳು ಅಂತಕ್ಕಂಥ ಆಲೋಚನೆ ಹರಡೇಕರ್ ಮಂಜಪ್ಪನವರಿಗೆ ಇಂಥ ಮಂಜಪ್ಪನವರು ಊರೂರಿಗೆ ಊರೂರಿಗೆ ಸುತ್ತಾಡ್ತಾ ಸುತ್ತಾಡ್ತಾ ತತ್ವ ಪ್ರಸಾರ ಮಾಡೋಕ್ಕೆ ಹೋದರೆ ಅವತ್ತಿನ ಕರ್ಮಠ ವೈದಿಕ ಶಾಹಿ ವ್ಯವಸ್ಥೆ ಎಷ್ಟು ಪಿತೂರಿ ಮಾಡ್ತಿದ್ದು ಗೊತ್ತಾ ಎಷ್ಟು ಅವರ ವಿರುದ್ಧ ಆಕ್ರೋಶದ ನುಡಿಗಳನ್ನು ತಮ್ಮ ಹೊಟ್ಟೆ ಹೊಟ್ಟೆ ಕಿಚ್ಚನ್ನು ಹಾಕ್ತಿತ್ತು ನೀವೆಲ್ಲ ಕೇಳಿದ್ರೆ ನಿಬ್ಬೆರಗಾಗ್ತೀರಿ ಆಶ್ಚರ್ಯಗೊಳ್ತೀರಿ ಅಷ್ಟೇ ಸಾತ್ವಿಕವಾದಂಥ ಆಕ್ರೋಶ ಕೂಡ ನೀವು ವ್ಯಕ್ತಪಡಿಸ್ತೀರಿ ಬ್ಯಾನರ್ ಕಟ್ಟಿರ್ತಾರೆ ಏನು ಗೊತ್ತಾ ಸೂಳೆ ಮಗ ಬರುತ್ತಿದ್ದಾನೆ ಎಚ್ಚರಿಕೆ ಛೇ ನೋಡಿರಿ ಬಸವ ತತ್ವವನ್ನು ಪ್ರಸಾರ ಮಾಡ್ತಕ್ಕಂಥ ವ್ಯಕ್ತಿಗೆ ಈ ಕರ್ಮಟ್ಟರು ಕೊಡ್ತಕ್ಕಂಥ ಒಂದು ಬಿರುದು ಅಂದರೆ ಇದು ಇಂಥವುಗಳನ್ನು ಎದುರಿಸಿ ಕೂಡ ಹರ್ಡೇಕರ್ ಮಂಜಪ್ಪನವರು ಮುನ್ನುಗ್ಗುತ್ತಾರೆ ಬಸವ ಜಯಂತಿಯನ್ನು ಮಾಡಬೇಕಂತ ಅವ್ರ ಒಳಗಡೆ ಬರ್ತದೆ ಅದಾಗಲೇ ಶ್ರೀರಾಮ ಉತ್ಸವ ನಡೆದಿರ್ತದೆ ರಾಮನ ಬಗ್ಗೆ ಚರಿತ್ರೆ ಹೇಳ್ತಾ ಇರ್ತಾರೆ ಜನ ಹಾಗೆ ಬಸವಣ್ಣವ್ರ ಬಗ್ಗೆ ಯಾಕೆ ಹೇಳಬಾರ್ದು ಅವ್ರ ತತ್ವ ಚಿಂತನೆ ಯಾಕೆ ಈ ನೆಲದಲ್ಲಿ ಪ್ರಚುರಗೊಳಿಸಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಬಸವ ಜಯಂತಿಗೆ ಆರಂಭ ಯಾವಾಗ ಮಾಡ್ಬೇಕಂತ ಹೋಗ್ತಾರೆ ಆದಷ್ಟು ದಾರಿ ಆಗಿರಲಿಲ್ಲ ಯಾರ್ಯಾರು ಇವ್ರನ್ನ ದಾರಿ ತಪ್ಪಿಸ್ತಾರೆ ಯಾರ್ಯಾರೋ ಇವರು ದಿಕ್ಕು ತಪ್ಪಿಸ್ತಾರೆ ಒಬ್ಬ ಪುಣ್ಯಾತ್ಮ ಹೇಳ್ತಾನೆ ಎನ್ ಆರ್ ಕರಿಬಸವ ಶಾಸ್ತ್ರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಸವಪುರನ ಆಧರಿಸಿ ಆತ ಯಾವಾಗ ಜಯಂತಿಯನ್ನು ಮಾಡ್ಬೇಕಂತ ಕೊಡ್ತಾನೆ ಆ ಜಯಂತಿ ಪ್ರಕಾರ ಹನ್ನೊಂದು ನೂರ ಹದಿನೈದರಲ್ಲಿ ಅವರ ಬಸವಣ್ಣವರ ಜನನ ಆಗಿರ್ಬೋದು ಅಂತಂದು ಊಹೆ ಮಾಡಿ ಅವರು ಒಂದು ಲೆಕ್ಕವನ್ನು ಹೇಳಿ ಬಸವ ಜಯಂತಿ ಆಚರಣೆಗೆ ಅನುಮತಿ ಕೊಟ್ಟರೆ ಅದಕ್ಕಿಂತ ಪೂರ್ವದಲ್ಲಿ ಚಂದ್ರಶೇಖರ ಶಾಸ್ತ್ರಿ ಅಂತ ಇರ್ತಾರೆ ಪುಣ್ಯಾತ್ಮ ಚಂದ್ರಶೇಖರ ಶಾಸ್ತ್ರಿ ಪುರಾಣ ಅವರಿಗೆ ಹೋಗಿ ಕೇಳಿದರೆ ಬಸವ ಜಯಂತಿಯನ್ನು ಯಾಕೆ ಆಚರಣೆ ಮಾಡ್ತೀರಿ ಅದರಲ್ಲಿ ಏನಂತ ವಿಶೇಷ ಇದೆ ಆಚರಣೆ ಮಾಡುವ ಹಾಗಿದ್ರೆ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡ್ರಂತ ಹೇಳ್ತಾರೆ ಆದರೂ ಹರಡೇಕರ್ ಮಂಜಪ್ಪನವರು ತಾವು ತಲೆಯಲ್ಲಿ ಏನಿರುತ್ತಲ್ಲ ಬಸವ ಜಯಂತಿಯನ್ನು ಮಾಡೇ ಇರುತ್ತಲ್ಲ ಆ ಕಾರಣಕ್ಕಾಗಿ ಅವರು ಹೆದರೋದಿಲ್ಲ ಅದಕ್ಕೆ ಅವಾಗ ಏನು ಮಾಡ್ತಾರೆ ಅಲ್ಲಿ ದಾವಣಗೆರೆಯಲ್ಲಿ ಕಂಚಿಕೇರಿ ಮಹಾಲಿಂಗಪ್ಪ ಅಂತ ಒಬ್ಬರು ಇರ್ತಾರೆ ಅವರು ಆ ದಾವಣಗೆರೆ ವಿರಕ್ತ ಮಟ್ಟಕ್ಕೆ ಅದೇ ಸಂದರ್ಭದಲ್ಲಿ ಮೃತ್ಯುಂಜಯ ಅಪ್ಪಗಳು ವಿರಕ್ತ ಮಟ್ಟದ ಮಠಾಧೀಶರಾಗಿರ್ತಾರೆ ಆ ಕಂಚಿಕೇರಿ ಮಹಾಲಿಂಗಪ್ಪನವರ ಜೊತೆಗೂಡಿ ವಿರಕ್ತ ಮಟ್ಟಕ್ಕೆ ಹೋಗಿ ವಿರಕ್ತ ಮಟ್ಟದ ಮೃತ್ಯುಂಜಾಪುಗಳನ್ನು ಸಂಪರ್ಕಿಸಿ ಹಾಗೋ ಹೀಗೋ ಹೇಗೋ ಮಾಡಿ ಒಪ್ಪಿಸಿ ಬಸವ ಜಯಂತಿಯನ್ನು ಆಚರಣೆಗೆ ಅವತ್ತು ತೊಡಗ್ತಾರೆ ಬಹುಶಃ ಬಸವ ಜಯಂತಿ ಜಯಂತಿಯ ಆಚರಣೆಗೆ ಹರಡೇ ಕರಡು ಮಂಜಪ್ಪನವರು ತೊಡಗದೇ ಇದ್ದರೆ ನಾವು ಇನ್ಯಾವ್ಯಾವ ಜಯಂತಿ ಮಾಡ್ತಿದ್ದೋ ನಮಗೇ ಗೊತ್ತು ಜಯಂತಿ ಮಾಡೋಕೆ ಸಹ ನಮಗೆ ಯಾವ ಚಾರಿತ್ರಿಕ ಆಧಾರ ಸಹಿತ ಸಹಿತರಲಿಲ್ಲ ಅದನ್ನೆಲ್ಲ ಕೊಟ್ಟವರು ಅದನ್ನು ಒಂದು ಕಡೆ ಸಂಗ್ರಹಿಸಿಟ್ಟವರು ಹರಡೇಕರ್ ಮಂಜಪ್ಪನವರು ಎಂಬುದನ್ನು ನಾವು ಎಂದು ಮರಿಬಾರ್ದು ಈ ಹರಡೇಕರ್ ಮಂಜಪ್ಪನವರಿಗೆ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಮತ್ತೊಂದು ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೀನಿ ಮಹಾತ್ಮ ಗಾಂಧಿಯವರು ಒಂದು ಸಲ ಬೆಳಗಾವಿಗೆ ಬಂದಿರ್ತಾರೆ ಅಲ್ಲಿ ಕಾಂಗ್ರೆಸ್ ಅಧಿವೇಶನ ಇರ್ತದೆ ಆ ಸಂದರ್ಭದಲ್ಲಿ ಹರಡೇಕರ್ ಮಂಜಪ್ಪನವ್ರಿಗೆ ಅವರಿಗೆ ಭೇಟಿ ಆಗ್ತದೆ ಆ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಅಂದರೆ ದಾಸೋಹದ ವ್ಯವಸ್ಥೆ ಅಲ್ಲಿರುತ್ತದೆ ತುಂಬ ಅಚ್ಚುಕಟ್ಟತನ ಒಂದು ಅಗಳು ಅನ್ನ ಕೂಡ ಇಲ್ಲಿ ಚೆಲ್ಲಿರೋದಿಲ್ಲ ಇದು ನೋಡಿ ಮಹಾತ್ಮ ಗಾಂಧಿ ಗಾಬರಿ ಕೊಡ್ತಾರೆ ಇದು ಈ ಅಚ್ಚುಕಟ್ಟತನ ನೋಡಿ ಯಾರಿದೆಲ್ಲ ವ್ಯವಸ್ಥೆ ಮಾಡೋರು ಅಂತ ಕೇಳ್ತಾರೆ ಆಗ ಅಲ್ಲಿದ್ದವ್ರು ಹೇಳ್ತಾರೆ ಹರ್ಡೇಕರ್ ಮಂಜಪ್ಪನವರು ಅಂತಿದ್ದಾರೆ ಅವರು ತುಂಬ ತತ್ವನಿಷ್ಠರು ಅವರು ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರಿ ಹಾಗಾದ್ರೆ ಅವರು ಕಾಣಬೇಕಲ್ಲ ಅಂತ ಹರಡೇಕರ ಮಂಜಪ್ಪನವರು ಹೇಳ್ತಾರೆ ಅಷ್ಟೇ ಉತ್ಸಾಹದಿಂದ ಕುತೂಹಲದಿಂದ ನಮ್ಮ ಹರಡೇಕರ ನಮ್ಮ ಮಂಜಪ್ಪನವರು ಮತ್ತು ಗಾ ಮಹಾತ್ಮ ಗಾಂಧೀಜಿಯವರಿಗೆ ಭೇಟಿ ಆಗ್ತದೆ ಮಾತುಕತೆ ಆಗ್ತದೆ ಅವರಿಂದ ಬಸವಾದಿ ಶರಣರ ಕುರಿತು ಮಹಾತ್ಮ ಗಾಂಧಿಯವರು ಕೆಲವು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾರೆ ಸ್ವಲ್ಪ ಸಮಯದಲ್ಲಿ ಅವತ್ತು ಸಾರ್ವಜನಿಕ ಸಭೆ ಬೇರೆ ಇರ್ತದೆ ಕಾಂಗ್ರೆಸ್ ಅಧಿವೇಶನ ಇರ್ತದೆ ಅಲ್ಲಿ ಯಾರೋ ಒಬ್ಬ ಪತ್ರಕರ್ತ ಕೇಳ್ತೇನೆ ಅವಾಗ ಕರ್ನಾಟಕ ಬಂದಿದ್ದೀರಿ ಮಹಾತ್ಮ ಗಾಂಧೀಜಿಯವರೇ ನಿಮ್ಮ ಸಂದೇಶ ಏನು ಅಂತ ನಾವೆಲ್ಲ ಬೆರಗಾಗಬೇಕು ನಾವೆಲ್ಲ ಆಶ್ಚರ್ಯ ಪಡಬೇಕು ನಮ್ಮ ಬಸವಣ್ಣವ್ರ ಬಗ್ಗೆ ಹೇಳಿದಂಥ ಮಾತಿಗೆ ನಾವೆಲ್ಲ ಹೆಮ್ಮೆಯಿಂದ ಖುಷಿ ಪಡಬೇಕು ಅಂಥ ಸಂಗತಿಯನ್ನು ಮಹಾತ್ಮ ಗಾಂಧಿಯವರು ಹೇಳ್ತಾರೆ ಹರಡೇಕರ ಮಂಜಪ್ಪನವ್ರ ಮೂಲಕ ಆಗಲೇ ತಿಳ್ಕೊಂಡಿದ್ರಲ್ಲ ಬಸವಣ್ಣವ್ರ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ ಈ ನೆಲದಲ್ಲಿ ಅಂದರೆ ಕನ್ನಡ ನೆಲದಲ್ಲಿ ಆನೆ ನಡೆದು ಹೋಗಿದೆ ಹನ್ನೆರಡನೇ ಶತಮಾನದಲ್ಲಿ ನಾನು ಹಾಡು ಹಾಡು ಈ ದೇಶಕ್ಕೆ ಈ ರಾಜ್ಯಕ್ಕೆ ಬಂದು ಏನು ಸಂದೇಶ ಹೇಳಕ್ಕೆ ಸಾಧ್ಯ ಹಾಗಾಗಿ ನಾವು ನೀವೆಲ್ಲ ಸೇರಿ ಆ ಆನೆಯ ಮನೋಧರ್ಮವನ್ನು ಆನೆಯ ಧರ್ಮವನ್ನು ಪರಿಪಾಲನೆ ಮಾಡೋಣ ಅಂತ ಹೇಳ್ತಾರೆ ಎಂಥ ಅದ್ಭುತ ಮಾತ್ರಿ ಇಂಥ ಅದ್ಭುತ ಮಾತುಗಳನ್ನು ಮಹಾತ್ಮ ಗಾಂಧಿಯವರ ಕಡೆಯಿಂದ ಹೇಳಿಸಲಿಕ್ಕೆ ಸಾಧ್ಯ ಆದದ್ದು ಯಾರಿಂದ ಗೊತ್ತಾ ಹರಡೇಕರ್ ಮಂಜಪ್ಪನವರಿಂದ ಈ ಹರಡೇಕರ್ ಮಂಜಪ್ಪನವರು ಇಲ್ಲದೆ ಹೋಗಿದ್ದರೆ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿರಲಿಲ್ಲ ನಮಗೆ ಯಾರಿಗೂ ಬಸವಣ್ಣ ಪರಿಚಯ ಕೂಡ ಆಗ್ತಿರಲಿಲ್ಲ ಬಹುಶಃ ಇನ್ನೂ ಸ್ವಲ್ಪ ದೂರು ದೂರ ಹೋಗ್ತಿತ್ತು ಇನ್ನೂ ಕೆಲವು ಕಾಲ ನಾವು ಜಯಂತಿಯಿಂದ ದೂರ ಹೋಗ್ತಿದ್ವಿ ಅದನ್ನು ನಮಗೆ ಹತ್ತಿರ ಮಾಡಿದವರು ಹರಡೇಕರ್ ಮಂಜಪ್ಪನವರು ಇದು ಕರ್ನಾಟಕ ತುಂಬ ಬೆಳೀತಾ 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 ಹೋಗ್ತದೆ ಹಾಗೆಯೇ ಉತ್ತರ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಗುರುಮಟ್ಟಕಲ್ಲು ಗುರುಮಟ್ಟಕಲ್ನಲ್ಲಿ ಶಾಂತವೀರ ಮಹಾ ಮಹಾಸ್ವಾಮಿಗಳಂತ ಒಬ್ಬರಿದ್ದರು ಶಾಂತವೀರ ಮಹಾಸ್ವಾಮಿಗಳು ಅವರು ಕೂಡ ಹರಡೇಕರ್ ಮಂಜಪ್ಪನವರ ವಿಚಾರವನ್ನು ಗಮನಿಸಿ ಗ್ರಹಿಸಿ ಅವರು ಕೂಡ ಈ ಭಾಗದಲ್ಲಿ ಬಸವ ಜಯಂತ್ಯೋತ್ಸವನ ಆಚರಣೆ ಮಾಡಲಿಕ್ಕೆ ತೊಡಗ್ತಾರೆ ಹರಡೇಕರ್ ಮಂಜಪ್ಪನವರು ಲಿಂಗಾಯತ ಸಮುದಾಯಕ್ಕೆ ಮಾಡಿದಂಥ ಲಿಂಗಾಯತ ಜನಾಂಗಕ್ಕೆ ಮಾಡಿದಂಥ ಲಿಂಗಾಯತ ಧರ್ಮಕ್ಕೆ ಮಾಡಿದಂಥ ಲಿಂಗಾಯತರಾಗಿರ್ತಕ್ಕಂಥ ಹರಡೇಕರ ಮಂಜಪ್ಪನವ್ರನ್ನ ನಾವು ಗಮನಿಸಬೇಕಾಗಿದೆ ಗುರುತಿಸಬೇಕಾಗಿದೆ ಅವರ ಸಮಾಧಿ ಆಲಮಟ್ಟಿಯ ಹಿನ್ನೀರಿನಲ್ಲಿ ಹೋಗಿತ್ತು ಆ ಹಿನ್ನೀರಿನಲ್ಲಿ ಹೋದಂಥ ಆ ಸಮಾಧಿಯನ್ನು ಮತ್ತೆ ಗದುಗಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಿಂದಿನ ಜಗದ್ಗುರುಗಳು ಬಹಳ ಕಾಳಜಿ ವಹಿಸಿ ಅಲ್ಲಿರ್ತಕ್ಕಂಥ ಅವರ ಪಾರ್ಥಿವ ಶರೀರದ ಅಸ್ಥಿ ಪಂಜರವನ್ನು ಮತ್ತು ಜೊತೆಗೆ ಒಂದು ಇಷ್ಟಲಿಂಗ ಕೂಡ ಇಷ್ಟಲಿಂಗ ಕೂಡ ಆ ಸಮಾಧಿಯಲ್ಲಿ ಹೆಂಗೆ ಸಿಗ್ತದೆ ಅದನ್ನು ತಗೊಂಡು ಬೇರೆ ಕಡೆ ವರ್ಗ ಮಾಡಿದ್ದಾರೆ ಅಲ್ಲೊಂದು ಆಲ್ಮಟ್ಟಿಯಲ್ಲಿ ಇವತ್ತಿಗೂ ಸಹಿತ ಒಂದು ಸ್ಮಾರಕ ಇದೆ ಹರಡೇಕರ್ ಮಂಜಪ್ಪನವರ ಹೆಸರು ಒಂದು ಸ್ಮಾರಕ ಇದೆ ಯಾವತ್ತಾದರೂ ನೀವು ಆಲ್ಮಟ್ಟಿಗೆ ಹೋದಾಗ ಹರಡೇಕರ್ ಮಂಜಪ್ಪನವ್ರನ್ನ ಆ ಸ್ಮಾರಕವನ್ನು ದರ್ಶಿಸಿ ಬನ್ನಿ ಹರಡೇಕರ್ ಮಂಜಪ್ಪನವರ ಮೂಲಕ ಮತ್ತೊಮ್ಮೆ ಪುನರುಪಿಗೊಂಡಂಥ ಈ ಶರಣ ಸಾಹಿತ್ಯದ ಚಿಂತನೆಗಳಿಗಾಗಿ ನಾವೆಲ್ಲರೂ ಕೃತಜ್ಞರಾಗಿರಲೇಬೇಕು ಹರಡೇಕರ್ ಮಂಜಪ್ಪನವರು ಉತ್ತಂಗಿ ಚೆನ್ನಪ್ಪನವರು ಹೊಳಕಟ್ಟಿ ಗುರಪ್ಪನವ್ರನ್ನ ಮರಲಿಕ್ಕೆ ಸಾಧ್ಯನಾ ಯಾರನ್ನು ಮರೆತರೂ ಸರಿ ಲಿಂಗಾಯತರು ಈ ಮೂರನ್ನು ಮರಿಬಾರ್ದು ಹರಡೇಕರ್ ಮಂಜಪ್ಪನವ್ರನ್ನ ಉತ್ತಂಗಿ ಚನ್ನಪ್ಪನವ್ರನ್ನ ಜೊತೆಗೆ ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅವ್ರನ್ನ ಮರೆತರೆ ನಮ್ಮಂಥ ಕೃತಜ್ಞರ ಬಹುಶಃ ಯಾರೂ ಇಲ್ಲ ಅಂತ ನನಗನ್ನಿಸ್ತದೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ